ಹಾಯ್, ಗುಡ್ ಮಾರ್ನಿಂಗ್. ನಾನು ನೋಡಿ, ನಾನು ಇವತ್ತು ಶಾಂತಮ್ ಪಾಪಮ್ ಶೂಟಿಂಗ್ ಬಂದಿದ್ದೀನಿ. ಇವತ್ತು ಒಂದು ನಾನು ಯಾರ ಜೊತೆ ಇದ್ದೀನಿ ಗೊತ್ತಾ? ನಮ್ಮ ಸೂಪರ್ ಸ್ಟಾರ್ ಯೋಗೇಶ್ವರ್ ಇದ್ದಾರಲ್ಲ, ಅವರು ಮಮ್ಮ ಅಂಬುಜಮ್ಮ ಆರ್ಟಿಸ್ಟ್ ನೋಡಿ ಮ್ಯಾಮ್ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಎಷ್ಟೊಂದು ಸಜೆಷನ್ ಮಾಡ್ತಾ ಇದ್ದಾರೆ ಹುಡುಗಿರಿಗೆ ಅಂತ ಅಂದರೆ ನಾನು ಕೇಳಿಬಿಟ್ಟೆ, ತುಂಬ ಇಂಪ್ರೆಸ್ ಆಗಿಬಿಟ್ಟೆ. ನಾನು ಹುಡುಗಿರಿಗೆಲ್ಲ ಗೈಡೆನ್ಸ್ ಮಾಡೋದು ಅಂದರೆ ಅವ್ರು ತುಂಬ ಎನರ್ಜೆಟಿಕ್ ಆಗಿ ಆ್ಯಕ್ಟಿಂಗ್ ಮಾಡ್ತಾ ಇರೋದು ನಾನು ನೋಡಿದ್ರೆ, ನಾವೇ ವೇಸ್ಟ್ ಬಡಿಗಳು, ನಾವೇನು ಸರಿಯಾಗಿ ಮಾಡಲ್ಲ, ನಾವು ತುಂಬ ಲೇಜಿ ಥರ ಇರ್ತೀವಿ. ಈಗಿನ ಜನ್ರೇಷನಲ್ಲಾಗಿ ನೋಡಿ, ನಮ್ಗೆ ಇನ್ನೂ ಎಷ್ಟೊಂದು ಚಿಕ್ಕ ಏಜ್ ಇದ್ರು ಹೊಟ್ಟೆ ಬೆಳೆಸ್ಕೊಂಡು ಬೊಜ್ಜು ಬೆಳೆಸ್ಕೊಂಡು ಇರ್ತೀವಿ. ಮೇಡಮ್ ನೋಡಿ ಎಷ್ಟು ಸ್ಲಿಮ್ ಆಗಿ ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ, ಇವ್ರನ್ನ ನೋಡಿ ನಾವು ಕಲಿಬೇಕು ಅಂತ ಅಂದ್ರೆ ನಿಜವಾಗ್ಲೂ ತಪ್ಪಾಗಲ್ಲ. ಮೇಡಮ್ ಹೇಳಿ, ಏನು ಹೇಳಿ ನಿಮಗೆ ಹೇಳಿ ಏನು ಅನಿಸುತ್ತೆ ಹೇಳಿ, ಸಾಂದಮ್ ಪಾಪಮ್ ಬಗ್ಗೆ ಹೇಳಿ, ಬೇರೆ ಬೇರೆ ಶೂಟಲ್ಲಿ ಏನು ಅನಿಸ್ತಾ ಇದೆ ಅದ್ರ ಬಗ್ಗೆ ಹೇಳಿ, ಮತ್ತು ಹುಡುಗಿರಿಗೆ ಏನಾದರೂ ಸಜೆಷನ್ ಕೊಡಿ. ಈಗ ತಾನೇ ರೀಸೆಂಟಾಗಿ ವುಮೆನ್ಸ್ ಡೇ ಆಗಿದೆ, ವುಮೆನ್ಸ್ ಡೇಲಿ ಅಂದರೆ ಹೆಣ್ಮಕ್ಳು ತುಂಬ ಸ್ಟ್ರಾಂಗು, ಅದ್ರ ಜೊತೆಗೆ ಈಗ ಮೊನ್ನೆಗೆ ತಾನೇ RCB ಕಪ್ ಕೂಡ ಗೆದ್ದಿದ್ದೀವಿ, ಪಾರ್ಟಿ ಕೂಡ ಕೊಡಬೇಕು, ಪಾರ್ಟಿ ಕೂಡ ಮಾಡೋಣ. ಹೇಗೆ ಅನಿಸುತ್ತೆ, ಏನ್ರ ಬಗ್ಗೆ ಆದರೂ ಹೇಳಿ ನಿಮ್ಮ ಜೊತೆ. ಏನಿಲ್ಲ, ಹೆಣ್ಮಕ್ಳು ನಾವು ತುಂಬ ಸ್ಟ್ರಾಂಗ್ ಅಂತ ಎಲ್ಲರೂ ಹೇಳ್ತಾರೆ, ಮೊದಲಿಂದಾನು ಹೇಳ್ಕೊಂಬಂದಿದ್ದಾರೆ. ಅದನ್ನು ನಾವು ಮನಸ್ಸಲ್ಲಿ ಇಟ್ಕೋಬೇಕು. ನಾವು ಹೊರಗಡೆ ಕೆಲಸಕ್ಕೆ ಅಂತ ಬಂದಾಗ ಮನೇನ ನಾವು ಉದಾಸೀನ ಮಾಡಬಾರ್ದು. ಮನೆಯಲ್ಲೂ ಎಲ್ಲ ಪೂರೈಸಿ ಮನೇಲಿರೋರ್ನೆಲ್ಲರನ್ನೂ ನೋಡಿಬಿಟ್ಟು ಮತ್ತೆ ಇಲ್ಲಿಗೆ ಬಂದು ಇಲ್ಲಿ ಸಹ ಯಾರ ಕೈಯಲ್ಲೂ ಬೆರಳು ಮಾಡಿ ತೋರಿಸದೇ ಇರೋ ಹಾಗೆ ಕೆಲಸ ಮಾಡಬೇಕು. ಯಾವಾಗಲೂ ನಾವು ಖುಷಿ ಖುಷಿಯಾಗಿರಬೇಕು. ನಾನು ಯಾವಾಗಲೂ ಹಾಗೆ ಇರ್ತೀನಿ, ನೀವೆಲ್ಲರೂ ಹಾಗೆ ಇರಿ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ, ಮನೇನೂ ನೋಡ್ಕೊಳ್ಳಿ ಮತ್ತು ಹೊರಗಡೆನೂ ಕೆಲಸನೂ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮೇಡಮ್, ನಿಮ್ಮ ಪ್ರಾಜೆಕ್ಟ್ಗಳಲ್ಲಿ ಯಾವ್ಯಾವ್ದು ಎಕ್ಸ್ಪೀರಿಯೆನ್ಸ್ಗಳು ಹೇಗೆ ಅನಿಸುತ್ತೆ ನಿಮಗೆ? ಇಲ್ಲಿ ಇದೇ ಆಗಲಿ, ಇಲ್ಲಾಂದ್ರೆ ಶಾಂಭವಿ ಮಾಡ್ತಾ ಇದ್ದೀರಾ, ಮೊದಲು ನೀವು ನನ್ನ TVನಲ್ಲಿ ನಾನು ನೋಡಿದ ಪ್ರಕಾರ ಯಾರೇ ನೀ ಮೋಹಿನಿ, ನಾನು ತುಂಬ ಅಬ್ಸರ್ವ್ ಮಾಡಿದೆ, ನಾನು ಅದು ನೋಡಿದೆ. ಅದರಲ್ಲೆಲ್ಲ ಕೆಲವು ಎಕ್ಸ್ಪೀರಿಯೆನ್ಸ್ ಏನಾದರೂ ಇದ್ದರೆ ನನ್ನ ಜೊತೆ ಶೇರ್ ಮಾಡ್ಕೋಬೋದಾ ಪ್ಲೀಸ್? ಇಲ್ಲ, ನನ್ನ ಯಾರೇ ನೀ ಮೋಹಿನಿ ಒಂದೇ ಅಲ್ಲ, ನಾನು ಮಾಡಿರೋ ಪ್ರತಿಯೊಂದು ಧಾರಾವಾಹಿಯಲ್ಲೂ ನಂದು ಮೇಜರ್ ಕ್ಯಾರೆಕ್ಟರ್, ಸ್ವಲ್ಪ ಗಟ್ಟಿ ಹೆಂಗ್ಸ್ ಥರ ಆ ಥರದ್ದು ಪಾತ್ರಗಳೇ ನಾನು ಮಾಡ್ಕೊಂಡು ಬಂದಿರೋದು. ಆದರೆ ರಿಯಲ್ ಲೈಫಲ್ಲಿ ನೀವು ಹಂಗಿರಲ್ಲ ಅಲ್ವಾ? ಇಲ್ಲ, ನಾನು ಆ್ಯಕ್ಟಿಂಗ್ ಮಾತ್ರ ಹಂಗೆ ಕೊಡ್ತಾ ಇರ್ತಾರೆ ಡೈರೆಕ್ಟರ್ಗಳು, ಯಾಕೆ ಹಂಗೆ ನೋಡ್ತಾರೆ ಅಂತ ಗೊತ್ತಿಲ್ಲ. ಏನು ಹೊಟ್ಟೆ ಪಾಡಲ್ವಾ, ಅದು ಕೊಡ್ತಾರೆ ಆ್ಯಕ್ಟ್ ಮಾಡಲ್ಲ ಅಂದರೆ ಹೊಟ್ಟೆ ಪಾಡೋದು ಆ್ಯಕ್ಟ್ ಮಾಡಬೇಕಾ ಅದು ಓಕೆ, ಆದರೆ ರಿಯಲ್ ಲೈಫಲ್ಲಿ ಆ ಥರ ಇಲ್ಲದೆ ಇರೋದು ಬೇರೆ ಥರ ಕ್ಯಾರೆಕ್ಟರ್ ಕೊಡ್ತೀರಲ್ವಾ? ಅಂದರೆ ಈ ಸಾಫ್ಟ್ ಕ್ಯಾರೆಕ್ಟರ್ ಇಲ್ಲಿವರೆಗೂ ನೀವು ಸರಿಯಾಗಿ ಅಷ್ಟು ಜಾಸ್ತಿ ಮಾಡಿಲ್ಲ, ನಾನು ನೋಡಿರೋ ಪ್ರಕಾರ ಸಾಫ್ಟ್ ಕ್ಯಾರೆಕ್ಟೇ ಮಾಡಿಲ್ಲ, ಎಲ್ಲ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದೀರಾ. ಅದಕ್ಕೂ ಅಂದರೆ ನೀವಿರೋದೇ ಪಾಸಿಟಿವ್ ಆಗಿರ್ತೀರಾ, ಯಾವಾಗಲೂ ತುಂಬ ಲಕಲಕಲಕ ಅಂತ ಕೆಲಸ ಮಾಡಿಕೊಂಡು ಆ್ಯಕ್ಟಿವ್ ಆಗಿ ಮನೆಯಲ್ಲಿ ಹೊರಗಡೆ ಎಲ್ಲ ಚೆನ್ನಾಗಿರ್ತೀರಾ. ನೆಗೆಟಿವ್ ಮಾಡಬೇಕಾದ್ರೆ ಹೇಗೆ ಅನಿಸುತ್ತೆ ನಿಮಗೆ? ಸ್ವಲ್ಪ ಕಷ್ಟನೇ ಅನಿಸುತ್ತೆ, ಹೆಣ್ಮಕ್ಳನ್ನ ಬೈಯೋದು, ಅವ್ರಿಗೆ ಕಪಾಳ ಕೊಡಿಯೋದು, ಕಿರ್ಚಾಡೋದು ಅವ್ರ ಮೇಲೆ, ಒಂಥರ ದೂರ ಹೇಳೋದು ಅವ್ರ ಮೇಲೆ, ಅದೆಲ್ಲನೂ ಮಾಡೋದು ನನಗೆ ಸ್ವಲ್ಪ ಕಷ್ಟ. ಆದರೂ ಏನು ಮಾಡೋಕ್ಕಾಗಲ್ಲ, ನೀವು ಮಾಡಲೇಬೇಕು ಆ್ಯಕ್ಟಿಂಗ್. ಅದರಲ್ಲಿ ಆದರೂ ನೀವು ಆ್ಯಕ್ಟಿಂಗಲ್ಲಿ ತುಂಬ ಚೆನ್ನಾಗೆ ಗುರುತಿಸ್ಕೊಂಡಿದ್ದೀರಾ. ಅಂದರೆ ಹಿಂಗೆ ನೋಡಿದ್ರೆ ಅಂದರೆ ನೀವು ಆ್ಯಕ್ಟಿಂಗ್ ಬಂದಿದ್ದು ರೀಸೆಂಟಾಗಿ ಅನ್ನೋ ಥರನ ಆದ್ರೂ ಅಂದರೆ ಯೋಗೀಶ್ ಸರ್ ಯಾವಾಗೋ ಬಂದರು ಅಲ್ವಾ, ಅಂದರೆ ನೀವು ಅವ್ರ ಅಮ್ಮ ಆಗಿ ತುಂಬ ಲೇಟಾಗಿ ಆ್ಯಕ್ಟಿಂಗ್ ಬಂದು ಸಡನ್ನಾಗಿ ಅವ್ರಿಗಿಂತ ಜಾಸ್ತಿ ಮಿಂಚ್ಕೊತಾ ಇದ್ದೀರಲ್ಲ, ಹೇಗೆ ಅನಿಸ್ತಾ ಇದೆ? ಥ್ಯಾಂಕ್ ಯು ಸೋ ಮಚ್. ನಾನು ಅವನು ಎಲ್ಲ ಒಟ್ಕೆನೆ ಬಂದಿದ್ದು. ದುನಿಯಾ ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ, ವಾರ್ಡನ್. ವಾರ್ಡನ್ ನಾನು ಇನ್ನೂ ಈಗ ಇನ್ನೊಂದ್ಸಲ ಹೋಗಿ ನೋಡಬೇಕಾಗುತ್ತೆ, ದಯವಿಟ್ಟು ದಯವಿಟ್ಟು ಬೇಜಾರು. ರಶ್ಮಿನಾ ನಾನು ಹಾಸ್ಟೆಲಿಂದ ಹೋಗು ಹೊರಗಡೆ ಅಂತ ಬೈದ್ ಕಳಿಸ್ತೀನಲ್ಲ, ಅದೊಂದು ಪಾತ್ರ ನಾನು ಮಾಡಿದೆ. ಅದು ಹಂಗೆ ಅವನ ಜೊತೆಲೂ ಒಂದು ಎರಡು ಮೂರು ಸಿನಿಮಾ ಚಿಕ್ಕ 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 ಸೀನ್ಸ್ ಮಾಡ್ಕೊಂಡು ಬಂದೆ. ಅದಾದಮೇಲೆ ಧಾರಾವಾಹಿಗಳಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಹಾಗೆ ಮುಂದುವರ್ಕೊಂಡು ಬರ್ತಾ ಇದೆ. ನೀವು ಹೇಳ್ದಂಗೆ ಎಲ್ಲರೂ ಅದನ್ನೇ ಹೇಳ್ತಾರೆ, ಮಗನಿಗಿಂತ ಅಮ್ಮನೇ ಬ್ಯುಸಿ ಆಗಿಬಿಟ್ಟಿದ್ದಾರೆ ಅಂತ. ಅದಂತೂ ನಿಜ, ನಾನು ಬ್ಯುಸಿ ಆಗಿರ್ತೀನಿ, ನನಗೂ ಬ್ಯುಸಿ ಆಗಿರೋಕ್ಕೆ ತುಂಬ ಇಷ್ಟ. ತುಂಬ ಆ್ಯಕ್ಟಿವ್ ಆಗಿದ್ದೀರಾ. ಅಂದರೆ ಆ್ಯಕ್ಚುಲಿ ನಾನು ನೋಡಿರೋ ಥರ ಅಂದರೆ ಒಂದು ಏಜ್ ಆದಮೇಲೆ ಎಲ್ಲರೂ ಅಯ್ಯೋ ಏನಿಗೆ ಬೇಕು ಇವೆಲ್ಲ, ಮನೇಲೆಲ್ಲ ಸೆಟ್ಲ್ ಆಗಿದ್ದಾರೆ, ನನ್ನ ಮಗ ಮಾಡ್ತಾ ಇದ್ದಾನೆ, ಮನೇಲಿದೆ, ದುಡ್ಡಿದೆ, ನಾನು ಆರಾಮಾಗಿ ಇಲ್ದಾರಾಗೆ ಶಾಪಿಂಗ್ ಮಾಡ್ಕೊಂಡು ತಿನ್ಕೊಂಡು ಮೊಮ್ಮಕ್ಳು ನೋಡ್ಕೊಂಡು ಇರೋಣ ಅನ್ನೋ ಥರ ಒಂದು ತಾಟ. ಆದರೆ ನೀವು ಹೊರಗಡೆ ಬಂದು ಎಷ್ಟು ಕಷ್ಟಪಟ್ಟು ಮಾಡ್ತೀರಾ, ಯಾವ ಟೈಮು ಶೂಟಿಂಗ್ ಅಂದರೆ ನಿಮಗೆ ಗೊತ್ತು, ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದೋಳ್ಬೇಕು, ಮತ್ತು ಸಾಯಂಕಾಲ ಎಷ್ಟು ಗಂಟೆಗೆ ಹೋಗಬೇಕು, ಎಷ್ಟು ದೂರ ಹೋಗಬೇಕು, ಮತ್ತು ಹೊರಗಡೆ ಎಲ್ಲ ಬಂದರೆ ಔಟ್ಡೋರ್ ತುಂಬ ಬಿಸಿಲಿರುತ್ತೆ, ಅದ್ರ ಬಗ್ಗೆ ಏನನ್ಸುತ್ತೆ ನಿಮಗೆ? ಏನಿಲ್ಲ, ನಮ್ದೆಲ್ಲ ಆದಷ್ಟು ಇಂಡೋರೇ ಶೂಟಿಂಗ್ ಇರೋದ್ರಿಂದ ಇಲ್ಲಿ ಚೆನ್ನಾಗಿರುತ್ತೆ, ಅನುಕೂಲ ಎಲ್ಲ ಇದ್ದೇ ಇರುತ್ತೆ ಅಲ್ಲ, ಹಾಗಾಗಿ ಖುಷಿ ಖುಷಿಯಾಗಿ ಕೆಲಸ ಮಾಡ್ಬೋದು. ನಾನು ಮನೆಯಿಂದ ಹೊರಡಬೇಕಾದ್ರೆ ಮನೇಲಿ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬರ್ತೀನಿ, ಮನೆಗೆ ಹೋದ್ಮೇಲೆ ನಾಳೆ ದಿನ ಶೂಟಿಂಗ್ ಇದೆ ಅಂತಂದರೆ ಅದಕ್ಕೂ ಎಲ್ಲ ರೆಡಿ ಮಾಡಿ ಬೆಳಿಗ್ಗೆ ಬೇಗ ಎದ್ದು ಬರ್ತೀನಿ. ನನಗೆ ಅದೇನು ಕಷ್ಟ ಅಂತ ಅನ್ಸಲ್ಲ, ಒಂಥರ ಖುಷಿ ಖುಷಿಯಾಗಿ ಮಾಡ್ಬಿಟ್ಟು ಬರ್ತೀನಿ, ಏನೂ ಬೇಜಾರಾಗಲ್ಲ, ತುಂಬ ಖುಷಿಯಾಗುತ್ತೆ. ನಿಮ್ಮನ್ನ ನೋಡಿ ನಿಜವಾಗ್ಲೂ ನಾವು ಕಲಿಬೇಕು, ನಿಮ್ಮ ಕಾಲು ಸಂದಿಲಿ ನಾವು ನುಗ್ಗಬೇಕು. ಅಯ್ಯೋ ಬೇಡ, ಬಿದ್ದೀನಿ ನಾನು.
ಯಾಕೆ ಅಂದ್ರೆ ನಮ್ಗೆ ಅಷ್ಟೊಂದು ಬುದ್ಧಿ ಇಲ್ಲ ನಿಜವಾಗ್ಲೂ, ನಾವೆಲ್ಲ ಬ್ಯಾಡ್ ಗರ್ಲ್ಸ್ ತರ ಆಗ್ಬಿಟ್ಟಿದೀವಿ ಈಗಿನ ಜನ. ಇಲ್ಲ ಇಲ್ಲ, ನೀವೆಲ್ಲ ವೆರಿ ಗುಡ್ ಗರ್ಲ್ಸ್. ಯಾಕೆ ಅಂದ್ರೆ ನಿಮ್ಗೆ ನೋಡಿ ಮೀಡಿಯಾ ಇದೆ, ಈಗ ಫೋನಲ್ಲಿ ಇನ್ಸ್ಟಾ ಇದೆ, ಮತ್ತೆ ಯೂಟ್ಯೂಬ್ ಅಂತ ಇದೆ. ನೀವಾಗ ಅಡಿಗೆ ಮಾಡಬೇಕು ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಕಲ್ತ್ಕೋಬಹುದು, ಇನ್ಸ್ಟಾದಲ್ಲೂ ಕೆಲವೊಬ್ರೆಲ್ಲ ಅಡಿಗೆಗಳು ಮಾಡಿ ಹಾಕ್ತಿರ್ತಾರೆ, ಫೇಸ್ಬುಕ್ ಅಲ್ಲಿ ಇರುತ್ತೆ, ಈವನ್ ಕ್ರಾಫ್ಟ್ ಎಲ್ಲಾನು, ಕ್ರಾಫ್ಟ್ ವರ್ಕ್ ಎಲ್ಲಾನು, ಅದೆಲ್ಲಾನು ನೀವು ನೋಡ್ಕೊಂಡು ನೋಡ್ಕೊಂಡು ಕಲ್ತ್ಕೋಬಹುದು. ನಮ್ಗೆ ಅವಾಗ ತುಂಬಾ ಕಡಿಮೆ ಏನ್ ಹೇಳ್ತಾರೆ, ಯಾರ್ದಾದ್ರು ಮನೆಗೆ ಹೋಗಕ್ಕೂ ನಮ್ಮನ್ನ ಬಿಡ್ತಾ ಇರ್ಲಿಲ್ಲ, ನಮ್ಗೆ ಅದೆಲ್ಲ ಗೊತ್ತೇ ಇರಲಿಲ್ಲ. ಈಗ ನಿಮ್ಗೆ ತುಂಬಾ ಫೋನ್, ಸುಮ್ಮನೆ ಫೋನ್ ನೋಡೋ ಬದಲು ಯೂಟ್ಯೂಬ್ ನೋಡಿದ್ರೆ ಕ್ರಾಫ್ಟ್ ವರ್ಕ್ ಎಷ್ಟೊಂದು ಇರುತ್ತೆ, ಅಡುಗೆ ಕೆಲಸ ಎಷ್ಟೊಂದು ಇರುತ್ತೆ, ಆಮೇಲೆ ದೇವಸ್ಥಾನಗಳು ಎಲ್ಲೆಲ್ಲಿದೆ ಅಂತ ಗೊತ್ತಾಗುತ್ತೆ, ಈವನ್ ಹೋಟೆಲ್ಸ್ ಎಲ್ಲಿದೆ, ಹೋಗಿ ಏನೋ ಒಂದು ವಿಶೇಷವಾಗಿ ತಿನ್ನಬೇಕು ಅಂದರೆ ಹೋಟೆಲ್ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ತುಂಬ ತಿಳುವಳಿಕೆ ಇವಾಗ ಸ್ಟಿಚಿಂಗ್ ಹೇಳ್ಕೊಡ್ತಾರೆ, ಮತ್ತು ಇಂಗ್ಲೀಷ್ ಕಲ್ತ್ಕೊಳ್ಳೋದು, ಬೇರೆ ಭಾಷೆ ಕಲ್ತ್ಕೊಳ್ಳೋದು, ಮತ್ತು ಎಲ್ಲ ಎಕ್ಸಸೈಸ್ ಮಾಡೋವಂಥದ್ದು ತುಂಬ ನಮ್ಗೆ ಉಪಯೋಗ ಆಗೋಂಥದ್ದು ಇರುತ್ತೆ. ಅದನ್ನೆಲ್ಲ ನೋಡೋದೇ ಇಲ್ಲ, ಅದನ್ನ ಬಿಟ್ಟು ಬೇರೆ ಎಲ್ಲ ನೋಡ್ತಿರ್ತಾರೆ ಮಕ್ಕಳು ತರಲೆ ಮಾಡಿಕೊಂಡು. ಯಾವುದು ಚೆನ್ನಾಗಿದೆ, ಉಪಯೋಗ ಆಗೋಂಥದ್ದೆಲ್ಲ ಇದೆ, ಅದನ್ನು ನೋಡಿ ನೀವು ಕಲ್ತ್ಕೋಬೋದು. ನಮ್ಗೆ ಯಾರಾದರೂ ಹೇಳ್ಕೊಟ್ರೆ ಉಂಟು, ಇಲ್ಲದೆ ಇದ್ರೆ ಇಲ್ಲ. ಅವಾಗ ಈಗಲೂ ನಮಗೆ ನೀವೆಲ್ಲ ಎಷ್ಟು ಫಾಸ್ಟ್ ಫಾಸ್ಟಾಗಿ ಫೋನ್ನ ಏನೇನೋ ಆ್ಯಪ್ಸ್ ಎಲ್ಲ ಇರುತ್ತೆ ಎಲ್ಲ ನೋಡ್ತೀರ, ನಮ್ಗೆ ನಿಜವಾಗ್ಲೂ ಅದು ಗೊತ್ತೇ ಆಗಲ್ಲ. ಫೋನ್ ರಿಸೀವ್ ಮಾಡೋದು, ನಂಬರ್ನ ಸೇವ್ ಮಾಡ್ಕೊಳ್ಳೋದು, ವಾಟ್ಸಪ್ಪಲ್ಲಿ ಏನಾದರೂ ಮೆಸೇಜಸ್ ಒಂದು ಎರಡು ಮೆಸೇಜ್ ಮಾಡೋದು, ಇದಿಷ್ಟು ಬಿಟ್ಟರೆ ಬೇರೆ ನಮ್ಗೆ ಇನ್ನೇನು ಗೊತ್ತಿಲ್ಲ. ನೀವುಗಳೆಲ್ಲ ಎಷ್ಟು ಬುದ್ಧಿವಂತಿದ್ದೀರ ಈಗಿನ ಕಾಲದ ಮಕ್ಕಳು ಅಂದರೆ. ಬುದ್ಧಿವಂತರು ಅನ್ನೋದಲ್ಲ ಮೇಡಮ್, ಅದು ಆ್ಯಕ್ಚುಲಿ ಹೋಗಿ ಅತಿ ದಡ್ಡತನ ಅಂತ. ನಿಮ್ಮ ಕಾಲದಲ್ಲಿ ಎಲ್ಲ ಕಲಿತಾ ಇದ್ರಿ, ಏನು ಇಲ್ಲದೆ ಹೋದ್ರು ಕಲಿತಾ ಇದ್ವಿ, ನಮಗೆಲ್ಲ ಇದ್ರೂ ಸರಿಯಾಗಿ ಕಲಿಯೋಕ್ಕಾಗ್ತಾ ಇಲ್ಲ, ಅದನ್ನ ಮಿಸ್ಯೂಸ್ ಮಾಡ್ಕೊತಾ ಇದ್ದೀವಿ ನಮ್ಮ ಜನ್ರೇಷನ್. ಇದು ನಿಜ ಅಂತ ನಾನು ನಾನೇ ಒಪ್ಕೊತೀನಿ. ಇಲ್ಲ, ನನ್ನ ಪ್ರಕಾರ ಏನು ಗೊತ್ತಾ, ನೀವೆಲ್ಲರೂ ಎಲ್ಲ ಈಗಿನ ಜನ್ರೇಷನ್ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ತುಂಬ ಜಾಣರಿದ್ದೀರಾ. ನೀವು ಆಟ ಆಡಬೇಕು, ಹೊರಗಡೆ ಹೋಗಬೇಕು, ಫ್ರೆಂಡ್ಸ್ ಜೊತೆ ಬೆರಿಬೇಕು, ಸಿನಿಮಾ ಅದು ಕಾರ್ಯಕ್ರಮ ನಾಟಕೆಲ್ಲ ನೋಡ್ಬೇಕು, ಹೌದು, ಅದನ್ನೆಲ್ಲ ಯಾವುದು ಬಿಟ್ಬಿಡಿ ಅಂತ ಹೇಳಲ್ಲ. ಆದರೆ ನಾವು ಹೆಣ್ಮಕ್ಳು ಏನು ಕೆಲಸ ಮಾಡಬೇಕು, ಯಾವ ಕೆಲಸ ಮಾಡಬೇಕು, ಯಾವಾಗ ಮಾಡಬೇಕು, ಅದನ್ನೆಲ್ಲ ಅಚ್ಚುಕಟ್ಟಾಗಿ ಪೂರೈಸ್ಬಿಟ್ರೆ ಇನ್ನು ಮಿಕ್ಕದಂತೆ ನಾವು ಬಿಡುವಾಗೇ ಇರ್ತೀವಿ, ಆರಾಮಾಗಿರ್ಬೋದು, ನಮ್ಮನ್ನು ನಾವು ನೋಡ್ಕೋಬೋದು, ಚೆನ್ನಾಗಿರುತ್ತೆ. ಎಲ್ಲ ನೋಡ್ತಾ ನೋಡ್ತಾ ಆಟ ಆಡ್ಕೊಂಡು ಎಲ್ಲ ಕೆಲಸ ಮಾಡ್ಬೋದು, ಯಾವುದು ಕಷ್ಟ ಆಗಲ್ಲ. ಆದರೂ ಹೇಳಿದ ಮಾತು ಕೇಳೋದು ಒಂದ್ ಸ್ವಲ್ಪ ಕಡಿಮೆ ಈ ಜನರೇಷನ್. ಇಲ್ಲ, ಅಭ್ಯಾಸ ಮಾಡ್ಕೊಂಡ್ರೆ, ಅಭ್ಯಾಸ ಮಾಡ್ಕೊಂಡ್ರೆ ನೀವುಗಳೆಲ್ಲ ತುಂಬಾ ಜಾಣರಿದ್ದೀರಾ ನನ್ನ ಪ್ರಕಾರ. ನಮ್ಮಷ್ಟು ನಿಮ್ಗಿರೋ ಅಷ್ಟು ಮನೇಲಿ ನೋಡಿದ್ರೆ ಎದ್ದಾಗ ತಕ್ಷಣ ಸಾಯಂಕಾಲ ಗಂಟ ಬೈತಾನೆ ಇರ್ತಾರೆ, ಇವಾಗ ಇವಾಗ ಬೈಯೋದು ಕೂಡ ಬಿಟ್ಬಿಟ್ಟಿದ್ದಾರೆ, ಬಾಯಿ ನೋವು ಬರುತ್ತೆ ಅಂತ. ನನಗೆ ಅಂದರೆ ಹೊರಗಡೆ ಹೋಗಿ ಏನೋ ಅಚೀವ್ ಮಾಡ್ತೀವಿ ಅಂತ ಅನ್ಕೊಂಡಿರ್ತೀವಿ, ಅದೆಲ್ಲ ಮಾಡ್ತಾ ಇರ್ತೀವಿ, ಆದರೂ ಕೂಡ ಕೆಲವು ನ್ಯಾಚುರಲಿಟಿ ಇರುತ್ತಲ್ಲ, ಅದನ್ನ ನಾವೇ ಇಗ್ನೋರ್ ಮಾಡ್ತಾ ಬಂದಿದ್ದೀವಿ. ಅದು ಒಂದು ಒಂದು ಏನಂದರೆ, ನೀವು ಆರೋಗ್ಯವಾಗಿರಬೇಕು ಅಂದರೆ ಮನೆಯಲ್ಲಿ ಎಷ್ಟು ಕೆಲಸ ಇರುತ್ತೆ ಅದನ್ನೆಲ್ಲ ಮಾಡಿ, ಮನೇಲಿರೋರ ಜೊತೆ ಬೆರೆತು ಮಾತಾಡಿ, ಖುಷಿ ಖುಷಿಯಾಗಿರಿ. ನಿಮಗೂ ಏನಾದರೂ ಕಷ್ಟ ನೋವು ಅಂದರೆ ದೊಡ್ಡವ್ರ ಹತ್ರ ಹೇಳಿ, ಅವರು ಏನಾದರೂ ಹೇಳಿದಾಗ ನೀವು ಸಮಾಧಾನವಾಗಿ ಕೇಳಿಸ್ಕೊಳ್ಳಿ, ಅದಕ್ಕೇನು ಪರಿಹಾರ ಅಂತ ಅವ್ರಿಗೂ ಹೇಳಿ ನೀವು ಕೇಳಿ ತಿಳ್ಕೊಳ್ಳಿ. ಇದೆಲ್ಲ ಒಂಥರ ತುಂಬ ಚೆನ್ನಾಗಿರುತ್ತೆ. ಅದೆಲ್ಲ ಒಂದು ಅಡ್ಡ ನಿಮಗೆ ದೊಡ್ಡವ್ರು ಏನೋ ಹೇಳೋ ಮಾತೆಲ್ಲ, ಏನೇನೋ ಪುರಾಣ ಹೇಳ್ತಾರೆ, ಆ ಥರದ್ದೆಲ್ಲ ಏನೂ ಅಂದ್ಕೋಬೇಡಿ. ನೀವು ಸ್ವಲ್ಪ ಸಮಾಧಾನವಾಗಿ ಕೇಳ್ಕೊಳ್ಳಿ, ಅವ್ರ ಹತ್ರನೂ ನೀವು ಸಮಾಧಾನವಾಗಿ ಮಾಡಿ ನೋಡಿ, ಯಾವಾಗ ನಿಮ್ಮ ಬದಲಾವಣೆ ಎಷ್ಟು ಚೆನ್ನಾಗಿರುತ್ತೆ. ಓಕೆ ಮೇಡಮ್, ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಬೇರೆ ಮೂವಿ ಪ್ರಾಜೆಕ್ಟ್ ಅಂತ ಯಾವ್ದು ಮಾಡ್ತಾ ಇದ್ದೀರಾ ಮೇಡಮ್ ನೀವು ಇವಾಗ? ಈಗ ಸದ್ಯಕ್ಕೆ ಇನ್ನೂ ಇಲ್ಲ, ಕೃಷ್ಣಂ ಪ್ರಣಯ ಸಖಿ ಅಂತ ಒಂದು ಸಿನಿಮಾ ಮಾಡಿದೆ, ಆಗಲೇ ಒಂದು ಎರಡು ತಿಂಗಳು ಆಯ್ತು, ಅದು ಡಬ್ಬಿಂಗ್ ಎಲ್ಲ ಮುಗೀತು. ಅದಾದ್ಮೇಲೆ ಮತ್ತೆ ಯಾವುದು ಇನ್ನೂ ಕಮಿಟ್ ಆಗಿಲ್ಲ. ಎಲ್ರಿಗೂ ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀನೋ ಇಲ್ವೋ, ಇವರು ಬರೀ ಸೀರಿಯಲ್ಸ್ ಮಾತ್ರ ಮಾಡ್ತಾರೇನೋ, ಆಮೇಲೆ ಇವರು ಪ್ರೊಡ್ಯೂಸರು, ಹೀರೋ ಅಮ್ಮ, ಹೀರೋ ಅಕ್ಕ, ಇವ್ರು ಕರೆದ್ರೆ ನಮ್ಮ ಸಿನಿಮಾದಲ್ಲಿ ಮಾಡ್ತಾರೋ ಇಲ್ವೋ ಅನ್ನೋ ತುಂಬ ಯೋಚನೆಗಳಿದೆಯಂತೆ. ಎಲ್ಲರೂ ಹೇಳ್ತಾರೆ ಸಿಕ್ಕಿದಾಗ, ಅಯ್ಯೋ ನಿಮ್ಮನ್ನು ಕೇಳೋಣ ಅಂದ್ಕೊಂಡಿದ್ವಿ, ನೀವು ಮಾಡ್ತಿರೋ ಇಲ್ವೋ ಅಂತ ನಾನು ಕೇಳಲಿಲ್ಲ ಅಂತೆಲ್ಲ ಅಂತಾರೆ. ಹಾಗೆಲ್ಲ ಏನಿಲ್ಲ, ನನಗೆ ಆ್ಯಕ್ಟ್ ಮಾಡೋಕ್ಕೆ ತುಂಬ ಇಷ್ಟ. ಸಿನಿಮಾ ಒಂದು ಒಳ್ಳೆಯ ಪ್ರೊಡಕ್ಷನ್ ಹೌಸಲ್ಲಿ ಕರೆದ್ರೆ ನನಗೆ ಅದು ಕತೆ ಮತ್ತು ಪಾತ್ರ ಇಷ್ಟ ಆದರೆ ನಾನು ಖಂಡಿತವಾಗ್ಲೂ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ನಿಮ್ಮ ಜೊತೆ ಮಾತಾಡಿದ್ರೆ ನನಗೊಂಥರ ಸ್ಪಿರಿಟ್ ಬಂದಂಗೆ ಆಗ್ತಾ ಇರುತ್ತೆ, ಒಂಥರ ನೀವು ಚಿಲುಮೆ, ಸ್ಪಿರಿಟ್ ಚಿಲುಮೆನೇ, ಓಡಾಡೋ ಚಿಲುಮೆ ಥರನೇ ನೀವು ಇದು ಮಾಡ್ತಾ ಇರ್ತೀರಾ, ನಗ್ನಗ್ತಾ ಇದ್ದೀರಾ. ನಂಗೆ ನಿಮ್ಮ ಜೊತೆ ವರ್ಕ್ ಮಾಡಿ ತುಂಬ ಖುಷಿ ಆಯಿತು. ನಾನು ಇವತ್ತು ಬಂದು ಈ ಶೂಟ್ ಬಂದಿದ್ದೀನಿ, ನಿಮ್ಮನ್ನ ಪರಿಚಯ ಮಾಡ್ಕೊಂಡಿದ್ದಕ್ಕೆ ಇನ್ನೂ ಜಾಸ್ತಿ ಖುಷಿ ಆಯಿತು. ಹೀಗೆ ನೀವು ನಗ್ನಗ್ತಾ 100 ವರ್ಷ ಆಯುಷು ಆರೋಗ್ಯ ಕೊಟ್ಟಿದ್ದೇವ್ರು ನಿಮ್ಮನ್ನು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಅಷ್ಟೇ, ಖುಷಿ ಖುಷಿಯಾಗಿರಿ, ಯಾವುದು ಮುಳುಗೋಗಲ್ಲ, ಖುಷಿ ಖುಷಿಯಾಗಿರಿ, ನೀವು ಖುಷಿಯಾಗಿರಿ, ಬೇರೆಯವ್ರನ್ನೂ ಖುಷಿಯಾಗಿರಿ, ಇರಿಸಿ. ಓಕೆ, ಬೈ ಬೈ ಫ್ರೆಂಡ್ಸ್, ಬಾಯ್.